ಕರಾವಳಿ ಮಲೆನಾಡಿನಲ್ಲಿ ಆಗಾಗ ಕೇಳ್ತಾ ಇದ್ದ ಹಿಜಾಬ್ ವಿವಾದ ಈಗ ನಿರಂತರವಾಗಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಉಡುಪಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆರು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಕಾಲೇಜ್ಗೆ ಬಂದು ವಿವಾದ ಎಬ್ಬಿಸಿದ್ದಾರೆ. ಶಮನಕ್ಕೆ ಪ್ರಯತ್ನಿಸಿದ್ರೂ ಫಲಿಸದೆ ಅದು ಹೈಕೋರ್ಟ್ ಮೆಟ್ಟಿಲೇರಿದೆ. ಇದರ ಬೆನ್ನಲ್ಲೇ ಕುಂದಾಪುರ ಸರ್ಕಾರಿ ಜೂನಿಯರ್ ಕಾಲೇಜ್ನಲ್ಲಿಯೂ ಶುರುವಾಗಿದೆ ವಿವಾದ. ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರಿಗೆ ಸೆಡ್ಡು ಹೊಡೆಯಲು ಕೇಸರಿ ಶಾಲು ಧರಿಸಿದ ವಿದ್ಯಾರ್ಥಿಗಳು. ವಸ್ತ್ರ ಸಂಹಿತೆ ಹೊರತಾಗಿ ಬೇರೆ ಬಟ್ಟೆಗಳಿಗೆ ಅವಕಾಶ ಇಲ್ಲ. ಇತರ ವಸ್ತ್ರ ಧರಿಸಿದ್ರೆ ಕಾಲೇಜು ಕ್ಯಾಂಪಸ್ ಒಳಗೆ ಪ್ರವೇಶ ಇಲ್ಲ ಅನ್ನೋದು ಶಿಕ್ಷಣ ಸಚಿವರ ಸೂಚನೆ. ಎರಡನೇ ದಿನವೂ ಮುಂದುವರೆದಿದೆ ಈ ಸಮರ. ಇಂದು ಕೂಡ ಕಾಲೇಜ್ಗೆ ಆಗಮಿಸಿದ್ದಾರೆ ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರು. ಅವರನ್ನ ಗೇಟಿನಲ್ಲೇ ತಡೆದಿದ್ದಾರೆ ಕಾಲೇಜ್ ಪ್ರಿನ್ಸಿಪಲ್. ನಿಮ್ಮ ಬಗ್ಗೆ ನಮಗೆ ಕಾಳಜಿ ಇದೆ, ನೀವು ನಮ್ಮ ಮಕ್ಕಳ. ಒಂದೆಡೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದ್ರೆ ಇನ್ನೊಂದೆಡೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಅಂಗಾರ ನಡೆಸಿದ್ದಾರೆ ಅಧಿಕಾರಿಗಳ ಸಭೆ. ಒಟ್ಟಿನಲ್ಲಿ ಹಿಜಾಬ್ ವಿವಾದ ದಿನದಿಂದ ದಿನಕ್ಕೆ ಆಗುತ್ತಿದೆ ಕಗ್ಗಂಟು.